ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನೀವೆಲ್ಲ ಪೇಪರ್ಗಳಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ ಈ ಬ್ಯಾಂಕಿಗೆ ಇಷ್ಟು ಮೋಸ ಮಾಡಿ ಪರಾರಿ ಎನ್ನುವಂಥ ಸುದ್ದಿಯನ್ನು ಆಗಾಗ್ಗೆ ನಾವು ಓದ್ತಾನೇ ಇರ್ತೀವಿ. ಭಾಳ ಜನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಮೋಸ ಮಾಡಿದವರು, ಬಹಳಷ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮೋಸ ಮಾಡಿದಂಥವರು ನಮ್ಮ ದೇಶದಿಂದ ಪಲಾಯನ ಮಾಡಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಾಸವಾಗಿದ್ದಾರೆ. ಈಗಲೂ ಕೂಡ ಬಹಳ ಒಳ್ಳೆಯ ಜೀವನವನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವರು ಕಳೀತಾ ಇದ್ದಾರೆ. ಅದೇ ರೀತಿ ಅದಕ್ಕೆ ಸಣ್ಣ ಉದಾಹರಣೆ ಅಂದರೆ ನೀರವ್ ಮೋದಿ, ಮಲ್ಯ, ಇಂಥವರು. ಅದೇ ರೀತಿ ದಾವೂದ್ ಇಬ್ರಾಹಿಂನಂಥ ಕ್ರಿಮಿನಲ್ಗಳು ಕೂಡ ನಮ್ಮ ದೇಶದಲ್ಲಿ ಅಪರಾಧಗಳನ್ನು ಮಾಡಿ ಬೇರೆ ದೇಶದಲ್ಲಿ ಆರಾಮಾಗಿದ್ದಾರೆ. ಇಂಥವರು ಕೂಡ ಇರೋದನ್ನು ನಾವು ಆಗವಾಗ ಪೇಪರಲ್ಲಿ ನೋಡ್ತೀವಿ. ನಾವು ನಮ್ಮ ದೇಶದಿಂದ ಬೇರೆ ಕಡೆ ಹೋದವ್ರ ಬಗ್ಗೆ ಆಗಾಗ್ಗೆ ಪೇಪರ್ಗಳಲ್ಲಿ ಬರುತ್ತೆ. ಆದರೆ ಅವ್ರನ್ನ ಅಲ್ಲಿಂದ ಹಸ್ತಾಂತರ ಮಾಡಿಕೊಂಡು ಅವರಿಗೆ ಶಿಕ್ಷೆ ವಿಧಿಸಿರುವಂಥ ಪ್ರಕರಣಗಳು ಬಹಳ ಕಡಿಮೆ ನೋಡ್ತೀವಿ ನಾವು. ಹೀಗಾಗಿ ಬಹಳಷ್ಟು ಜನ, ಇನ್ಫ್ಯಾಕ್ಟ್ ಸಾವಿರಾರು ಜನ ಇಲ್ಲಿಂದ ಇಲ್ಲಿ ಆರ್ಥಿಕ ಮತ್ತು ಕ್ರೈಮನ್ನು ಮಾಡಿ ಇಲ್ಲಿಂದ ಓಡಿ ಹೋಗಿದ್ದಾರೆ. ಆದರೆ ಅವ್ರಿಗೆ ತರೋದರಲ್ಲಿ ನಮ್ಮ ಸರ್ಕಾರಗಳು ಸತತವಾಗಿ ವೈಫಲ್ಯವನ್ನು ಎದುರಿಸ್ತಾ ಇದ್ದಾವೆ. ಇದನ್ನು ನಾವು ದಿನಾ ಚರ್ಚೆ ಮಾಡ್ತೀವಿ. ಮೋದಿ, ಮಲ್ಯ, ಚೌಕ್ಸಿ, ದಾವೂದ್ ಇಬ್ರಾಹಿಂ ಇವ್ರ ಬಗ್ಗೆ ಪತ್ರಿಕೆಗಳಲ್ಲಿ ಆಗಾಗ ಒಳ್ಳೆ ಮೆಟೀರಿಯಲ್ ಆಗುತ್ತೆ ಅಷ್ಟೇ ಹೊರತು, ಇದರಿಂದ ಭಾರತ ಇವ್ರನ್ನ ಏನು ಮಾಡಿದೆ, ಇವ್ರನ್ನ ವಾಪಸ್ ಕರೆ ತಂದು ಇವ್ರನ್ನ ಹಸ್ತಾಂತರ ಮಾಡಿಸ್ಕೊಂಡು ಇವರ ಮೇಲೆ ಶಿಕ್ಷೆ ಮಾಡಿರುವಂಥ ಪ್ರಕರಣಗಳನ್ನು ನಾವು ಬಹಳ ಕಡಿಮೆ ನೋಡ್ತೀವಿ. ನಾವು ಇದಕ್ಕೆ ಕಾರಣಗಳೇನೇನು ಅಂತೇಳಿ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯಾಕೆ ಅವ್ರನ್ನ ನಮ್ಮ ದೇಶದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಆಗ್ತಿಲ್ಲ ಅಂಥೇಳಿ. ಈ ಬೇರೆ ದೇಶದಲ್ಲಿ ಇರುವಂಥ ಇಂಥ ಕ್ರಿಮಿನಲ್ಗಳನ್ನ, ಇಂಥ ದುರಾತ್ಮರನ್ನು ಭಾರತಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಅವರ ದೇಶದೊಂದಿಗೆ ನಮ್ಮದೊಂದು ಒಪ್ಪಂದ ಆಗಬೇಕಾಗುತ್ತೆ, ಹಸ್ತಾಂತರ ಒಪ್ಪಂದ ಆಗಬೇಕಾಗುತ್ತೆ. ಈ ಹಸ್ತಾಂತರ ಒಪ್ಪಂದ ಆಗಿರಬೇಕು, ಇಲ್ಲ ಒಂದು ತಾತ್ಕಾಲಿಕವಾಗಿ ಹಸ್ತಾಂತರ ವ್ಯವಸ್ಥೆ ಆದರೂ ಆ ದೇಶದೊಳಗಡೆ ಮಾಡಿಕೊಂಡಿರಬೇಕು. ಆಗ ಮಾತ್ರ ನಾವು ಅವ್ರನ್ನ ಕರ್ಕೊಂಡು ಬರಲಿಕ್ಕಾಗುತ್ತೆ. ನಮ್ಮ ಭಾರತ ದೇಶ 48 ದೇಶಗಳೊಂದಿಗೆ ಈ ಹಸ್ತಾಂತರ ಒಪ್ಪಂದವನ್ನು ಮಾಡಿಕೊಂಡಿದೆ. ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಏನಿದೆ ಅದನ್ನು 12 ದೇಶಗಳೊಂದಿಗೆ ನಮ್ಮ ದೇಶ ಮಾಡಿಕೊಂಡಿದೆ. ಆದರೆ ಅದೇ ಸಮಯದಲ್ಲಿ US ಅಂಥ ರಾಷ್ಟ್ರಗಳು, ಅಮೇರಿಕದಂಥ ರಾಷ್ಟ್ರಗಳು 100 ಹೆಚ್ಚು ರಾಷ್ಟ್ರಗಳೊಂದಿಗೆ ಈ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾವೆ. UK ಆಗಿರ್ಬೋದು, ಚೈನಾ ಆಗಿರ್ಬೋದು, ಬಹಳಷ್ಟು ರಾಷ್ಟ್ರಗಳೊಂದಿಗೆ ಈ ರೀತಿಯ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಹೀಗಾಗಿ ಅವರು ಆ ರಾಷ್ಟ್ರಗಳಲ್ಲಿ ಯಾರಾದರೂ ಅಪರಾಧಿ ಬೇರೆ ಕಡೆ ಹೋಗಿ ನೆಲೆಸಿದರೆ ಅವ್ರನ್ನ ತ್ವರಿತವಾಗಿ ತೆಗೆದುಕೊಂಡು ಬಂದು ತಮ್ಮ ದೇಶದಲ್ಲಿ ಇರುವಂಥ ಕಾನೂನಿನ ಅನ್ವಯ ಅವರಿಗೆ ಶಿಕ್ಷೆ ಕೊಡುವಂಥ ಒಂದು ಕೆಲಸವನ್ನು ಅವರು ಕೂಡಲೇ ಮಾಡ್ತಾರೆ. ಈಗ ಇಂಥ ಅಪರಾಧಿಗಳನ್ನು ತಂದು ಸರಿಯಾದ ಸಮಯದಲ್ಲಿ ಶಿಕ್ಷೆ ನೀಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡೋಣ. ಈಗ ಅಪರಾಧಿಗಳನ್ನ ತಂದು ನಮ್ಮ ದೇಶದಲ್ಲಿ ಸರಿಯಾದ ಸಮಯದಲ್ಲಿ ಸೂಕ್ತವಾಗಿ ಶಿಕ್ಷೆ ನೀಡಿ ಅದಕ್ಕೆ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಡಲಿಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇಂಥ ತಪ್ಪುಗಳು ಮಾಡ್ಬೋದು, ಅಪರಾಧಗಳು ಮಾಡ್ಬೋದು, ಬ್ಯಾಂಕ್ಗಳನ್ನ ಮೋಸ ಮಾಡ್ಬೋದು, ಮಾಡಿ ಹೋಗ್ಬೋದು, ಮತ್ತು ಬೇರೆ ದೇಶಗಳಲ್ಲಿ ಆರಾಮಾಗಿ ಇರ್ಬೋದು ಅನ್ನುವಂಥದ್ದು ಒಂದು ಮನಸ್ಥಿತಿ ನಿರ್ಮಾಣ ಆದರೆ ಭಾಳಷ್ಟು ಜನ ಇಂಥ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಇದು ನಿರುದ್ಯೋಗಿ ಇರುವಂಥ ಇಂಥ ಸಮಯದಲ್ಲಿ ಆ ಕಡೆಗೆ ಜನ ವಾಲಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಮತ್ತು ನಮ್ಮ ದೇಶದ ಒಂದು ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿರೋದು ನಮಗೆ ಕಂಡುಬೀಳುತ್ತೆ. ಹೀಗಾಗಿ ಮೊದಲನೇದಾಗಿ ಎಲ್ಲ ದೇಶಗಳಲ್ಲಿ ಈ ಸಾಮಾನ್ಯವಾಗಿ ಜನಗಳು ಹೋಗಿ ಎಲ್ಲೆಲ್ಲಿ ನೆಲೆಸ್ತಾರೆ ಅಂಥ ಎಲ್ಲ ದೇಶಗಳೊಂದಿಗೆ ಒಂದು ಶಕ್ತಿಯುತವಾದಂಥ ಹಸ್ತಾಂತರ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಅವಶ್ಯಕವಾದಂಥ ಒಂದು ಕಾರಣವನ್ನು. ಇದಲ್ಲದೆ ಇವತ್ತು ನಾವು ಬೇರೆ ದೇಶಗಳಲ್ಲಿ ನೆಲೆಸಿರುವಂಥ ಇಂಥ ಅಪರಾಧಿಗಳನ್ನ ತರಲಿಕ್ಕೆ ಯಾಕೆ ಆಗ್ತಾಯಿಲ್ಲ ಅನ್ನೋಂಥದ್ದಕ್ಕೆ ಮುಖ್ಯವಾದಂಥ ಕಾರಣಗಳನ್ನು ನೋಡೋಣ. ಈ ಕಾರಣಗಳನ್ನು ನೋಡೋದ್ರ ಮುಂಚೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಉದಾಹರಣೆಯ ಮೂಲಕ ಈ ಯಾಕೆ ಇವ್ರನ್ನ ತಗೊಂಡ್ಕೊಂಡು ಬಿಡಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ನೋಡೋಣ. ಮೊದಲನೇದಾಗಿ ಡೇವಿಡ್ ಹೆಡ್ಲಿ ಅಂತೇಳಿ ನೀವು ಎಲ್ಲ ಕೇಳಿರ್ಬೋದು. 2011 ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಂತೇಳಿ ಪ್ರಖ್ಯಾತಿ ಪಡೆದಂಥವರು. ಪಾಕಿಸ್ತಾನಿ, ಅಮೇರಿಕನ್ ಕಂಡ ಹಾಗೆ ಕಾಣ್ತಾರೆ, ಎರಡು ಕಣ್ಣು ಬೇರೆ ಬೇರೆ ರೀತಿಯಲ್ಲಿದ್ದಾವೆ ಅನ್ನೋದನ್ನು ಕೂಡ ನೀವು ನೋಡಿದ್ದೀರಿ. ಇವರು ಸುಮಾರು ಭಾರತದಲ್ಲಿ 2011 ಆದಂಥ ಬಾಂಬ್ ಬ್ಲಾಸ್ಟಲ್ಲಿ 140 ಭಾರತೀಯರು ಸಾಯಲಿಕ್ಕೆ ಕಾರಣರಾಗಿದ್ದರು. ಸೊ ಇವರು ಈಗ ಅಮೇರಿಕಾದಲ್ಲಿದ್ದಾರೆ. ಇವ್ರನ್ನ ಅಲ್ಲಿಂದ ಹಸ್ತಾಂತರ ಮಾಡ್ಕೊಳ್ಳಿಕ್ಕೆ ಭಾರತ ಪ್ರಯತ್ನಪಟ್ಟರೆ ಅವ್ರನ್ನ ತೆಗೆದುಕೊಂಡು ಬರಲಿಕ್ಕಾಗಲಿಲ್ಲ. ಯಾಕಂದರೆ ಅವರು ಅಮೇರಿಕಾದಲ್ಲೂ ಕೂಡ ಒಂದು ಕೆಲವು ಕ್ರೈಮ್ ಮಾಡಿದ್ದಾರೆ, ಅಲ್ಲೂ 1-8 ಜನರನ್ನು ಕೊಂದಿದ್ದಾರೆ. ಹೀಗಾಗಿ ಆ ಕಾನೂನು ಅಲ್ಲಿರುವಂಥ ಎಲ್ಲ ಅಪರಾಧಗಳಿಗೆ ಶಿಕ್ಷೆ ಆಗೋವರೆಗೂ ಕೂಡ ಅವ್ರನ್ನ ಇಲ್ಲಿ ಕಳಿಸ್ಲಿಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಸರ್ಕಾರ ಅವ್ರನ್ನ ಕಳಿಸಿಲ್ಲ. ಹಾಗಾಗಿ ಅವರು ಇಲ್ಲಿಗೆ ಬಂದಿಲ್ಲ. ಮತ್ತೊಂದು ಹಳೆಯ ಕೇಸ್, ಒಂದು 1996 ಕನ್ವಲ್ಜಿತ್ ಸಿಂಗ್ ಅಂತೇಳಿ, ಚಹಾಲ್ ಅಂತೇಳಿ, ಇವರು ಕೂಡ ಭಾರತದಿಂದ ಈಗ ಯುರೋಪಿಯನ್ ಯೂನಿಯನ್ನಲ್ಲಿದ್ದಾರೆ, UKನಲ್ಲಿದ್ದಾರೆ. ಇವರನ್ನು ನಾವು ಬರಲಿಕ್ಕೆ ಹೇಳಿದಾಗ ಇವೆರಡೂ ಪ್ರಕರಣಗಳಲ್ಲಿ ಅಲ್ಲಿಯ ಕೋರ್ಟ್ಗಳು
ಭಾರತಕ್ಕೆ ಕಳಿಸ್ಲಿಕ್ಕೆ ಯಾಕೆ ನಿರಾಕರಣೆ ಮಾಡ್ತಿದ್ದೇವೆ ಅಂತಂದರೆ, ಭಾರತದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆ ಸರಿಯಿಲ್ಲ, ಇಲ್ಲಿರುವಂಥ ಜೈಲುಗಳ ಪರಿಸ್ಥಿತಿ ಸರಿಯಿಲ್ಲ, ಇಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆ ಸರಿಯಿಲ್ಲ. ಹೀಗಾಗಿ ಅನೇಕ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇತ್ಯಾದಿ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳೇನು ವರದಿ ಮಾಡಿದ್ದಾವೆ ಇದರ ಬಗ್ಗೆ, ಅದರ ಆಧಾರದಲ್ಲಿ ಅವರು ಯಾರೂ ಕೂಡ ನಮ್ಮ ದೇಶಕ್ಕೆ ವಾಪಸ್ ಅಲ್ಲಿಯ ಸರ್ಕಾರಗಳು ಕಳಿಸ್ಲಿಕ್ಕೆ ತಯಾರಿಲ್ಲ. ಮುಖ್ಯವಾಗಿ ಯು ಕೆ ಹೈ ಕಮಿಷನ್ ಆಗಿರ್ಬೋದು, ಭಾರತೀಯ ಮಾನವ ಹಕ್ಕುಗಳ ಆಯೋಗ ಆಗಿರ್ಬೋದು, ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಬಹಳಷ್ಟು ಮಾನವ ಹಕ್ಕು ವರದಿಗಾರರು, ಇವರೆಲ್ಲರ ವರದಿಗಳ ಆಧಾರದಲ್ಲಿ ಬೇರೆ ದೇಶಗಳಲ್ಲಿರುವಂಥ ಕೋರ್ಟ್ಗಳು ಸರಳವಾಗಿ ಇವರ ಒಂದು ಮನವಿ ಏನಿರುತ್ತೆ, ಭಾರತ ದೇಶದಲ್ಲಿ ಹೋದರೆ ನಮಗೆ ನ್ಯಾಯ ಸಿಗೋದಿಲ್ಲ, ಭಾರತ ದೇಶಗಳಲ್ಲಿ ಜೈಲುಗಳ ಪರಿಸ್ಥಿತಿ ಸರಿಯಿಲ್ಲ, ಭಾರತದಲ್ಲಿ ನಮಗೆ ಬಹಳ ಅನ್ಯಾಯ ಆಗುತ್ತೆ, ನಮಗೆ ತೊಂದರೆ ಕೊಡ್ತಾರೆ, ಮಾನಸಿಕ ಹಿಂಸೆ ಮಾಡ್ತಾರೆ, ದೈಹಿಕ ಹಿಂಸೆ ಮಾಡ್ತಾರೆ ಅನ್ನುವಂಥದ್ದು ವಾದ ಏನು ಮಾಡ್ತಾರೆ ಅದನ್ನು ಪುಷ್ಟೀಕರಿಸಲಿಕ್ಕೆ ಸಾಕಷ್ಟು ಮಾಹಿತಿ ಈ ವರದಿಗಳಿಂದ ಸಿಗ್ತಾ ಇದೆ. ಹೀಗಾಗಿ ಬಹಳಷ್ಟು ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯು ಕೆ ಹೈ ಕಮಿಷನ್ ಆಗಿರ್ಬೋದು, ಇವೆಲ್ಲ ವರದಿಗಳ ಆಧಾರದಲ್ಲಿ ಇಂಥವರೆಲ್ಲರೂ ಕೂಡ ಅದೇ ದೇಶ ಆ ದೇಶಗಳಿಂದ ಭಾರತಕ್ಕೆ ತೆಗೆದುಕೊಂಡು ಬರಲಿಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ. ಇದರ ಮತ್ತೊಂದು ಉದಾಹರಣೆ ಅಂತಂದರೆ 2017ರಲ್ಲಿ ಸುದೀಪ್ ಕುಮಾರ್ ಅಂತೇಳಿ ಒಬ್ಬರು ಬುಕ್ಕಿ ನಮ್ಮ ದೇಶದಲ್ಲಿ ಕ್ರೈಮ್ ಮಾಡಿದರು, ಈಗ ಇವರು ಇದರಲ್ಲಿದ್ದಾರೆ, ಯು ಕೆಯಲ್ಲಿದ್ದಾರೆ. ಅವನು ಇಲ್ಲಿಗೆ ಹಸ್ತಾಂತರ ಮಾಡ್ಕೊಳ್ಳಿಕ್ಕೆ ಹೋದಾಗ ದೆಹಲಿಯ ತಿಹಾರ್ ಜೈಲಿನಲ್ಲಿರುವಂಥ ಪರಿಸ್ಥಿತಿಯ ಚಿತ್ರಣವನ್ನು ನೀಡಿಬಿಟ್ಟು ಅಲ್ಲಿ ಕಳಿಸಿದರೆ ಈ ರೀತಿ ಆಗುತ್ತೆ ನನ್ನ ಜೀವನ, ನನಗೆ ಬದುಕಲಿಕ್ಕಾಗಲ್ಲ, ಅದಕ್ಕೆ ನನಗೆ ಮಾಡಬೇಡಿ ಅಂತೇಳಿಬಿಟ್ಟು ಕೇಳ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾರೆ. ಮತ್ತೊಬ್ಬರು ನೀಲ್ ಹಾಕ್ಸ್ ಅಂತೇಳಿ, ಪುರಲಿಯ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದ ಪ್ರಕರಣ ನಿಮಗೆಲ್ಲ ಗೊತ್ತಿರ್ಬೋದು. ಏರೋಪ್ಲೇನಿಂದ ಶಸ್ತ್ರಾಸ್ತ್ರಗಳನ್ನು ಹಾಕಿ ಇಲ್ಲಿ ಭಾರತದಲ್ಲಿ ಅರಾಜಕತೆ ಉಂಟು ಮಾಡಲಿಕ್ಕೆ ಪ್ರಯತ್ನಪಟ್ಟಂಥ ಒಬ್ಬ ಆರೋಪಿ ನೆದರ್ಲ್ಯಾಂಡಲ್ಲಿದ್ದಾರೆ, ಅವರನ್ನು ಕೂಡ ಹಸ್ತಾಂತರ ಮಾಡಲಿಕ್ಕೆ ಕೇಳಿಕೊಂಡಾಗ ಮತ್ತೆ ಇದೇ ಕಾರಣಗಳನ್ನು ಕೊಟ್ಟರವರು. ಬಹಳಷ್ಟು ಆರೋಪಿಗಳನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಆ ಸರ್ಕಾರಗಳು ಆ ಕೋರ್ಟ್ಗಳು ಒಪ್ತಾ ಇಲ್ಲ. ಇದು ಸಂಪೂರ್ಣವಾಗಿ ತಪ್ಪ. ಭಾರತದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಅವರೆಲ್ಲರ ವಾದದಲ್ಲಿ ಸ್ವಲ್ಪ ಏನು ಬಹಳಷ್ಟು ಮಟ್ಟಿಗೆ ಹುರುಳಿ ಇರುವುದು ಕೂಡ ನಿಜ. ನಮ್ಮ ದೇಶದಲ್ಲಿರುವಂಥ ವ್ಯವಸ್ಥೆ, ಕೋರ್ಟ್ ವ್ಯವಸ್ಥೆ ಭಾಳ ವಿಳಂಬವಾಗಿ ನಡೆಯುವಂಥ ಕೋರ್ಟ್ ಪ್ರಕ್ರಿಯೆ, ಪೊಲೀಸ್ ವ್ಯವಸ್ಥೆ, ನಮ್ಮ ಜೈಲುಗಳಲ್ಲಿರುವಂಥ ಪರಿಸ್ಥಿತಿ, ನಮ್ಮ ಜೈಲುಗಳಲ್ಲಿ ಓವರ್ ಕ್ರೌಡ್ ಆಗಿರುವಂಥದ್ದು, ಒಂದೇ ಜೈಲಿನಲ್ಲಿ ಸುಮಾರು ಜನರನ್ನು ಇಟ್ಕೊಂಡಿರುವಂಥದ್ದು, ನಮ್ಮ ಜೈಲುಗಳ ಸ್ಥಿತಿಗತಿಯ ಬಗ್ಗೆ ಇರುವಂಥ ಚಿತ್ರಣಗಳು, ವರದಿಗಳು, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇವೆಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದನ್ನು ಸಾಬೀತು ಮಾಡಲಿಕ್ಕೆ ಬೇಕಾದಷ್ಟು ಸಾಮಗ್ರಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಒದಗಿಸ್ಬಿಟ್ಟಿದ್ದಾವೆ. ಇದ್ರ ಜೊತೆಗೆ ನಮ್ಮಲ್ಲಿರುವಂಥದ್ದು ಭ್ರಷ್ಟಾಚಾರ, ಪೊಲೀಸ್ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಜೈಲುಗಳಲ್ಲಿರುವಂಥ ಭ್ರಷ್ಟಾಚಾರ, ಸಿರಿವಂತರಿಗೆ ಒಂದು ರೀತಿಯ ವ್ಯವಸ್ಥೆ, ಬಡವರಿಗೆ ಮತ್ತೊಂದು ರೀತಿಯ ವ್ಯವಸ್ಥೆ, ತಾರತಮ್ಯ ಇರುವಂಥದ್ದು, ಹಣವುಳ್ಳವರು ಎಲ್ಲಿ ಬೇಕಾದರೂ ಆ ಜೈಲಲ್ಲೂ ಕೂಡ 5-star ಹೋಟೆಲ್ನ ಫೆಸಿಲಿಟಿನ ಇಟ್ಕೊಂಡಿರ್ತಾರೆ, ಬಡವರಾಗಿದ್ದರೆ ಅವ್ರಿಗೆ ಯಾರು ನಿರ್ಗತರಾಗಿದ್ದರೆ ಅವ್ರನ್ನ 20-25 ಜನ 40-40 ಜನರನ್ನು ಒಂದೇ ಜೈಲಲ್ಲಿ ಹಾಕಿ ಕುತ್ಕೊಳ್ಳಿಕ್ಕೆ ಮಲಗಲಿಕ್ಕೆ ಜಾಗ ಇಲ್ಲದಂಥ ಜೈಲುಗಳು ಕೂಡ ಇರುವಂಥದ್ದು ನಮ್ಮಲ್ಲಿದೆ. ಈ ಚಿತ್ರಣ ಬೇರೆ ದೇಶದಲ್ಲಿ ಇರೋದರಿಂದ ನಮ್ಮ ದೇಶದಲ್ಲಿ ಇಂಥ ಎಲ್ಲಿವರೆಗೆ ನಾವು ಈ ವ್ಯವಸ್ಥೆಯನ್ನು ಸರಿ ಮಾಡೋದಿಲ್ಲ, ಎಲ್ಲಿವರೆಗೆ ನಮ್ಮ ವ್ಯವಸ್ಥೆ ಸರಿ ಇದೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಾಬೀತು ಮಾಡೋದಿಲ್ಲ, ಅಲ್ಲಿವರೆಗೆ ಬಹಳಷ್ಟು ಕೈದಿಗಳನ್ನ, ಬಹಳಷ್ಟು ಅಪರಾಧಿಗಳನ್ನ ಭಾರತಕ್ಕೆ ಹಸ್ತಾಂತರ ಮಾಡಿಸೋದ್ರಲ್ಲಿ ನಾವು ವಿಫಲರಾಗ್ತೀವಿ ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾವು ಪರಿಗಣಿಸಬೇಕಾಗುತ್ತೆ. ಇದೇ ರೀತಿಯ ಮತ್ತೊಂದು ಮುಖ್ಯ ಕಾರಣ ಏನಂದರೆ, ಈಗ ವಿಜಯ್ ಮಲ್ಯ ಉದಾಹರಣೆಗೆ, ಅವರ ಪರ ಲಾಯರ್ ಮುಂಬೈ ಜೈಲುಗಳ ಸ್ಥಿತಿಗತಿ ವರ್ಣಿಸಿ ಭಾರತಕ್ಕೆ ಅವರು ಬರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮುಂಬೈನಲ್ಲಿರುವಂಥ ಜೈಲುಗಳ ಪರಿಸ್ಥಿತಿ ಬಹಳ ಕೆಟ್ಟದಿದೆ ಅಂತೇಳಿ ಹೇಳಿದರು. ಸೊ ಹೀಗಾಗಿ ಅವ್ರನ್ನೂ ಕೂಡ ಇಲ್ಲಿ ಕಳಿಸಲಿಲ್ಲ. ಈಗ ದಾವೂದ್ ಜೊತೆಗಾರ ಅಬು ಸಲೀಮ್ ಅಂತ ಒಬ್ಬರಿದ್ದರು, ಅವರು ಪೋರ್ಚುಗಲಲ್ಲಿದ್ದಾರೆ. ಪೋರ್ಚುಗಲ್ನ ಜೈಲಲ್ಲಿ ಅವರಿದ್ದಾಗ ಮತ್ತೊಂದು ಪ್ರಮುಖ ಕಾರಣ ಕೆಲವು ಜೈಲು ಕೈದಿಗಳು ಯಾಕೆ ಇಲ್ಲಿ ಹಸ್ತಾಂತರ ಆಗ್ತಿಲ್ಲ ಅಂತಂದರೆ, ಒಂದು ರೂಲ್ ಆಫ್ ಸ್ಪೆಷಾಲಿಟಿ ಅನ್ನುವಂಥದ್ದು ಇರುತ್ತೆ. ಈಗ ಯಾವುದೇ ರಾಷ್ಟ್ರದ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಿಕೊಂಡಾಗ ಒಪ್ಪಂದ ಅನ್ನುವಂಥದ್ದು ಒಂದು ಕಾಂಟ್ರಾಕ್ಟ್, ಅದು ಕಾಂಟ್ರಾಕ್ಟಲ್ಲಿ ಕಂಡೀಷನ್ಸ್ ಆಗ್ತಾರೆ, ಒಂದು ನಿಯಮಗಳನ್ನ ಹಾಕ್ತಾರೆ, ಈ ಕಾರಣಗಳ ಕೈದಿಗಳನ್ನು ನಾವು ಬಿಡ್ತೀವಿ, ಇಂಥ ರೀತಿಯ ಕೈದಿಗಳನ್ನು ನಾವು ಬಿಡೋದಿಲ್ಲ, ಅಥವಾ ಇಂತಿಂಥ ಕಾನೂನಿನ ಅಡಿನಲ್ಲಷ್ಟೇ ಬಿಡ್ತೀವಿ, ಬೇರೆ ರೀತಿ ಬಿಡೋದಿಲ್ಲ ಅಂತೇಳಿ. ಆ ರೂಲ್ ಆಫ್ ಸ್ಪೆಷಾಲಿಟಿ ಅಡಿನಲ್ಲಿ ಅಬು ಸಲೀಮ್ರವರಿಗೆ ಏನು ನಾವು ಏನು ಹಸ್ತಾಂತರ ಮಾಡಲಿ ಅಂತ ಕೇಳಿಕೊಂಡಾಗ ಅವರ ಪರ ಲಾಯರಲ್ಲಿ ವಾದಿಸಿದ್ದೇನೆಂದರೆ, ಇವರು ಮೊದಲು ಕೇಳಿದಂಥ ಹಸ್ತಾಂತರ ಮಾಡಲಿಕ್ಕೆ ಕೇಳಿಕೊಂಡಂಥ ಒಂದು ಮನವಿಯಲ್ಲಿರುವಂಥ ವಿಷಯ ಜೊತೆಗೆ ಕೋರ್ಟಲ್ಲಿ ಅಲ್ಲಿ 1993ರ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣನೂ ಕೂಡ ಸೇರಿಸಿದ್ದಾರೆ, ಬೇರೆ ಬೇರೆ ಕೇಸ್ಗಳನ್ನು ಕೂಡ ಅದರಲ್ಲಿ ಸೇರಿಸಿದ್ದಾರೆ. ಸೊ ನಾನು ಅಲ್ಲಿಗೆ ಹೋದ ಬಳಿಕ ನನ್ನ ಜೊತೆಗೆ ಬೇರೆ ಬೇರೆ ಕೇಸ್ಗಳನ್ನ ಹಾಕಿ ಇಲ್ಲಿ ವಾಪಸ್ಸು ಬರಲಾರ್ದಂತೆ ನನಗೆ ನ್ಯಾಯ ಸಿಗಲಾರ್ದಂತೆ ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರು ಕೇಳ್ಕೊಂಡಿರೋದ್ರಿಂದ, ನಾವು ಹಸ್ತಾಂತರ ಮಾಡಿಕೊಳ್ಳಿಕ್ಕೆ ಏನು ಕೇಳಿದಾಗ ಏನು ಕಂಡೀಷನ್ ಇತ್ತು,
ನಮ್ಮ ಕಾಂಟ್ರಾಕ್ಟಲ್ಲಿ ಏನಿತ್ತು ಅದಕ್ಕೆ ಬಾಹಿರವಾಗಿ ಕೆಲವು ಕೆಲಸಗಳನ್ನು ನಾವು ಮಾಡಿರೋದ್ರಿಂದ ಅವ್ರನ್ನ ಇಲ್ಲಿಗೆ ಒದಗಿಸಲಿಲ್ಲ. ಸೊ ಅಲ್ಲಿಯ ಲಿಸ್ಬನ್ ಸುಪ್ರೀಂ ಕೋರ್ಟ್ ಅವರನ್ನು ಇಲ್ಲಿಗೆ ಕಳಿಸ್ಲಿಕ್ಕೆ ನಿರಾಕರಿಸ್ತು. ಸೊ ಇಂಥ ಕಾಯ್ದೆಯಲ್ಲಿರುವಂಥ ತೊಡಕುಗಳನ್ನ ಉಪಯೋಗಿಸ್ಕೊಂಡು ಭಾಳಷ್ಟು ರಾಷ್ಟ್ರಗಳಿಂದ ಅಪರಾಧಿಗಳನ್ನು ನಮ್ಮಲ್ಲಿ ಕಳಿಸದೇ ಇಟ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಮತ್ತೊಂದು ರೀತಿಯ ಒಂದು ವ್ಯವಸ್ಥೆ ಏನಂದರೆ, ನಾವು ನೀರವ್ ಮೋದಿ ಮೈಕಲ್ ಚೌಕ್ಸಿ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೀವಿ, ಪತ್ರಿಕೆಗಳೆಲ್ಲ ಕೇಳಿದ್ದೀವಿ. ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ ಸುಮಾರು 1,400 ಕೋಟಿಯಷ್ಟು ಹಣ ವಂಚಿಸಿ ಪರಾರಿಯಾಗಿರುವಂಥದ್ದನ್ನು ನಾವೆಲ್ಲ ಪತ್ರಿಕೆಗಳಲ್ಲಿ ಕೇಳಿದ್ದೀವಿ. ಇವರು ಮೋದಿಯವರು ಲಂಡನ್ನಲ್ಲಿದ್ದಾರೆ, ಚೌಕ್ಸಿಯವರು ಆ್ಯಂಟಿಗುವಾ ವೆಸ್ಟ್ ಇಂಡೀಸ್ನಲ್ಲಿ ಆರಾಮಾಗಿದ್ದಾರೆ, ಇಲ್ಲಿವರೆಗೆ ಹಸ್ತಾಂತರ ಆಗಿಲ್ಲ. ಯಾಕೆ ಹಸ್ತಾಂತರ ಆಗಿಲ್ಲ ಅಂತಂದರೆ, ನಾವು ಅವರು ಇಲ್ಲಿ ಬ್ಯಾಂಕ್ ಅವ್ಯವಹಾರ ಮಾಡಿ ಹಣ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಾವು ಒಂದು ಹಸ್ತಾಂತರಕ್ಕೋಸ್ಕರ ಕೇಳಿದ್ವಿ. ಅದು ಒಂದು ಕ್ರಿಮಿನಲ್ ಕಾಯ್ದೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಇದು ಕ್ರಿಮಿನಲ್ ಕಾಯ್ದೆ ಅಂತೇಳ್ಬಿಟ್ಟು ನಾವು ಅಲ್ಲಿ ಕೇಳಿದ್ವಿ. ಆದರೆ ಆ ದೇಶಗಳಲ್ಲಿ ಅದು ಕ್ರಿಮಿನಲ್ ಕಾಯ್ದೆ ಅಲ್ಲ. ನಮ್ಮ ಒಪ್ಪಂದದ ಪ್ರಕಾರ ಕ್ರಿಮಿನಲ್ ಕಾಯ್ದೆ ಅಡಿಯಲ್ಲಿ ಬರುವಂಥವ್ರನ್ನ ಕಳಿಸ್ಲಿಕ್ಕೆ ಬರುತ್ತೆ, ಸಿವಿಲ್ ಕಾಯ್ದೆಯಲ್ಲಿ ಬರುವಂಥವ್ರನ್ನ ಕಳಿಸ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಆ ದೇಶಗಳು ಇಲ್ಲಿ ನಮ್ಮ ಕಾನೂನಿನ ಪ್ರಕಾರ ಅವರು ನೀವು ಹೇಳ್ತಿರುವಂಥ ಅಪರಾಧಗಳು ಸಿವಿಲ್ ನೇಚರ್ದಾಗ್ತವೆ, ನೀವು ಕ್ರಿಮಿನಲ್ ಅಂತ ಹೇಳ್ತಿದ್ದೀರಿ, ಅದಕ್ಕೋಸ್ಕರ ಬರೋದಿಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಇಲ್ಲಿವರೆಗೆ ನಮಗೆ ಕಳಿಸಿಲ್ಲ. ಸೊ ಇದು ಕಾನೂನಲ್ಲಿರುವಂಥ ಈ ತೊಡಕುಗಳನ್ನು ಹೇಗೆ ಜನಗಳು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನೋಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ಈ ಜತಿಂದ ಆಶಾ ಅಗರ್ವಾಲ್ ಅನ್ನೋಂಥವ್ರು ಒಬ್ಬರು ಬ್ಯಾಂಕಿಗೆ ಮೋಸ ಮಾಡಿ ಯು ಕೆಗೆ ಹೋಗಿ ಯು ಕೆನಲ್ಲಿ ನೆಲೆಸ್ಕೊಂಡಿದ್ದಾರೆ. ಅವ್ರನ್ನ ಕಳಿಸ್ಕೊಂಡ್ಬರ್ಲಿಕ್ಕೆ ಕಾರಣ ಏನಂತಂದರೆ, ಯಾವ ಸಮಯದ ಒಳಗಡೆ ಹಸ್ತಾಂತರ ಒಂದು ಪ್ರಸ್ತಾವನೆ ಬರಬೇಕಾಗಿತ್ತು ಅದು ಸಿ ಬಿ ಐ ಕಳಿಸ್ಲಿಲ್ಲ. ಸಿ ಬಿ ಐ ಪ್ರಸ್ತಾವನೆ ಕಳಿಸಲೇ ಇಲ್ಲವಾದ್ದರಿಂದ ಆ ಸಮಯದಲ್ಲಿ ಅದನ್ನು ನಾವು ಕಳಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಕಾರಣ ಒಡ್ಡಿಬಿಟ್ಟು ಅವ್ರನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಅಲ್ಲಿಯ ಕೋರ್ಟ್ಗಳು ಒಪ್ಪಲಿಲ್ಲ. ಸೊ ಇವ್ರನ್ನ ವಿಳಂಬವಾಗಿ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಅಥವಾ ಪ್ರಸ್ತಾವನೆ ಕಳಿಸ್ದೇ ಇರಲಿಕ್ಕೆ ಏನೇನು ಕಾರಣಗಳು, ಏನು ರಾಜಕೀಯ ಆರ್ಥಿಕ ಕಾರಣಗಳು ಏನು ಅನ್ನೋದನ್ನು ಸರ್ಕಾರನೇ ಅದರ ಬಗ್ಗೆ ಹೇಳಬೇಕು. ಸೊ ಇಂಥ ಕಾರಣಗಳಿಗೂ ಕೂಡ ಭಾಳಷ್ಟು ಜನ ಬೇರೆ ದೇಶಗಳಿಂದ ನಮ್ಮಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಇನ್ನು ಲಲಿತ್ ಮೋದಿಯ ಕೇಸ್ ನಿಮಗೆಲ್ಲರಿಗೂ ಗೊತ್ತು, ಅವರು ಯು ಕೆ ಕೋರ್ಟ್ನಲ್ಲಿದ್ದಾರೆ. ನಮ್ಮ ದೇಶದಲ್ಲಿ ಐ ಪಿ ಎಲ್ಅನ್ನು ಪ್ರಾರಂಭಿಕ ಸಮಯದಲ್ಲಿ ಭಾಳಷ್ಟು ಅದಕ್ಕೆ ಪ್ರಸಿದ್ಧಿ ತಂದುಕೊಟ್ಟಂಥವ್ರು, ಅವರು ಕೂಡ ಈಗ ನಮ್ಮ ದೇಶದಲ್ಲಿ ಅವ್ಯವಹಾರ ಮಾಡಿಬಿಟ್ಟು ಯು ಕೆಯಲ್ಲಿದ್ದಾರೆ. ಅವರನ್ನು ನಮ್ಮ ದೇಶಕ್ಕೆ ಇಲ್ಲಿವರೆಗೂ ಕೂಡ ತೆಗೆದುಕೊಂಡು ಬರಲಿಕ್ಕಾಗಿಲ್ಲ. ಯಾಕಂತಂದರೆ ಅಲ್ಲಿ ಅದು ಯು ಕೆ ಕೋರ್ಟ್ ಹೇಳುವಂಥದ್ದು, ನಿಮ್ಮ ಪ್ರಸ್ತಾವನೆ ನಮಗೆ ಬರಲೇ ಇಲ್ಲ ಅಂತೇಳ್ಬಿಟ್ಟು. ಯಾಕೆ ಅವರಿಗೆ ಪ್ರಸ್ತಾವನೆಯನ್ನು ಬೇಗ ಕಳಿಸ್ಲಿಲ್ಲ, ಯಾವ ಸಮಯದಲ್ಲಿ ಕಳಿಸ್ಬೇಕಾಗಿತ್ತು ಸರಿಯಾದ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ಯಾಕೆ ಕಳಿಸ್ಲಿಲ್ಲ ಅವ್ರಿಗೆ, ಯಾಕೆ ಅವ್ರನ್ನ ಇಲ್ಲಿಗೆ ತರಲಿಕ್ಕೆ ಅಡ್ಡಿ ಮಾಡಿದಂಥವ್ರು ಯಾರು, ಇದಕ್ಕೆ ಏನು ಕಾರಣ ಅನ್ನೋಂಥದ್ದನ್ನು ಕೂಡ ಎಲ್ಲೂ ಕೂಡ ಮಾಹಿತಿ ಇಲ್ಲ, ಏನೂ ಇಲ್ಲ. ಅವರು ನಮಗೆ ಬರಲಿಕ್ಕಾಗಿಲ್ಲ, ನಾವಿನ್ನೂ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದಷ್ಟೇ ಸರ್ಕಾರದ ವತಿಯಿಂದ ಬರುವಂಥದ್ದು ಒಂದು ಇದು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೊಂದು ಪ್ರಮುಖವಾದ ಕಾರಣ ನೋಡೋಣ ಏನಂದರೆ, ಈ ವಾರ್ನರ್ ಆ್ಯಂಡರ್ಸನ್ ಅನ್ನೋಂಥವ್ರು ಭಾಳ ಹಳೆಯ ಕೇಸು, ಯೂನಿಯನ್ ಕಾರ್ಬೈಡ್ ಕೇಸಲ್ಲಿ ಸಾವಿರಾರು ಜನ ನೂರಾರು ಜನ ಪ್ರಭಾವಿತರಾದರು, ಅನೇಕ ಜನ ಸತ್ತೋದ್ರು ವಿಷ ಅನಿಲ ಬಂದುಬಿಟ್ಟು. ಅವರನ್ನು ಭಾರತ ಸರ್ಕಾರ ಇಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ವಿ, ಅವ್ರನ್ನ ಇಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ವಿ. ಆದರೆ ಅಷ್ಟರಲ್ಲಿ ಅಮೇರಿಕಾದ ಒತ್ತಡದ ಮೇಲೆ ಅವ್ರನ್ನ ಯು ಎಸ್ಗೆ ಕಳಿಸ್ಬೇಕು ಅಂತೇಳಿ ಕೇಳ್ಕೊಂಡಿದ್ದರಿಂದ ಅಮೇರಿಕಾಕ್ಕೆ ಅವ್ರನ್ನ ಕಳಿಸಲಾಯಿತು. ಒತ್ತಡಕ್ಕೆ ಮಣಿದು ನಮ್ಮಲ್ಲಿ ಯಾರಿಗೆ ಶಿಕ್ಷೆ ಕೊಡಬಹುದಾಗಿತ್ತು ಅಂಥವ್ರನ್ನೂ ಕೂಡ ಅಲ್ಲಿಗೆ ಕಳಿಸಿದ್ವಿ. ಅಮೇರಿಕಾದಿಂದ ಈಗಲೂ ಕೂಡ ಅವ್ರನ್ನ ತೊಗೊಂಬರ್ಲಿಕ್ಕಾಗಲಿಲ್ಲ, ಆ ಪ್ರಕರಣ ಅಲ್ಲಿಗೆ ಮುಗಿದೋಯ್ತದು. ಸೊ ಬಹಳಷ್ಟು ಪ್ರಕರಣಗಳಲ್ಲಿ ಸರ್ಕಾರದ ಇಚ್ಛಾಶಕ್ತಿ, ಹಣವುಳ್ಳಂಥವರು, ದೊಡ್ಡವರು ಏನೇನು ತಪ್ಪು ಮಾಡಿದರೂ ಕೂಡ ಅದನ್ನು ದಕ್ಕಿಸ್ಕೊಳ್ಬೋದು, ಅದರಿಂದ ಪಾರಾಗ್ಬೋದು ಅನ್ನೋಂಥದ್ದು ವಾತಾವರಣನ ನಮ್ಮ ಕಾನೂನುಗಳಲ್ಲಿ ಮತ್ತು ನಮ್ಮ ಬೇರೆ ದೇಶಗಳಲ್ಲಿರುವಂಥ ನಮ್ಮ ಒಪ್ಪಂದಗಳಲ್ಲಿ ಇರುವಂಥದ್ದನ್ನು ಬಳಸ್ಕೊಂಡು ಅವರು ಇದ್ರ ಜೊತೆಗೆ ಆಗ್ತಿರುವಂಥದ್ದನ್ನು ನಾವು ಸತತವಾಗಿ ನೋಡ್ತೀವಿ. ಅದೇ ರೀತಿಯಲ್ಲಿ ದಾವೂದ್ ಇಬ್ರಾಹಿಂ ದುಬೈನಲ್ಲಿದ್ದರು, ನಮ್ಮ ದೇಶದ ಜೊತೆ ದುಬೈ ದೇಶದ ಜೊತೆ ಒಪ್ಪಂದ ಇದೆ, ಅಪರಾಧಿಗಳನ್ನು ಹಸ್ತಾಂತರ ಮಾಡುವಂಥ ಒಪ್ಪಂದ ಇದೆ. ಆದರೆ ದುಬೈ ಅವರ ದೇಶದಲ್ಲಿ ವಂಚನೆ ಮಾಡಿ ಭಾರತದಲ್ಲಿ ನೆಲೆಸಿರುವಂಥ ಸೀತಾರಾಮನ್ ಅನ್ನೋರನ್ನು, ಅಲ್ಲಿ ಅವರು 34 ಕೋಟಿ ವಂಚನೆ ಮಾಡಿ ಸೀತಾರಾಮನ್ ಅನ್ನೋರು ಭಾರತದಲ್ಲಿದ್ದರು, ಅವ್ರನ್ನ ಕಳಿಸ್ಕೊಡಿ ನಾವು ಇಬ್ರಾಹಿಂ ದಾವೂದನ್ನ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದಾಗ ನಮ್ಮ ದೇಶದಿಂದ ಸೀತಾರಾಮನನ್ನು ಕಳಿಸ್ಲಿಲ್ಲವಾದ್ದರಿಂದ ಅವ್ರನ್ನ ಇಲ್ಲಿಗೆ ತರಲಿಕ್ಕೆ ಆಗಲಿಲ್ಲ ಅನ್ನೋವಂಥದ್ದು. ಇದು ತಗೊಂಡು ಬರಲೇಬೇಕು ಅನ್ನೋವಂಥದ್ದು ಇಚ್ಛಾಶಕ್ತಿ ಸರ್ಕಾರದಲ್ಲಿ ಇರಲಿಲ್ವೋ ಅಥವಾ ಸೀತಾರಾಮನ್ ಅವ್ರನ್ನ ಉಳಿಸಲೇಬೇಕು ಅನ್ನೋವಂಥದ್ದು ಸರ್ಕಾರದ ಇಚ್ಛೆಯಾಗಿತ್ತು ಅನ್ನೋವಂಥದ್ದು ಪ್ರಶ್ನಿಸಬೇಕಾದಂಥ ಒಂದು ಅಂಶ. ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಒ ಆರ್ ಎಫ್ ಅನ್ನೋವಂಥದ್ದು ಒಂದು ಸಂಸ್ಥೆ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಅನ್ನೋಂಥ ಒಂದು ಸಂಸ್ಥೆ, ಇವರು ಸರ್ಕಾರಕ್ಕೂ ಕೂಡ ಸಲಹೆ ಮಾಡ್ತಾರೆ, ಈ ಬೇರೆ ದೇಶಗಳಿಂದ ಯಾರು ಹಸ್ತಾಂತರ ಆಗ್ತಾರೆ ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದಿರ್ತಾರೆ.
ಅವರ ಒಂದು ಅಂಕಿಅಂಶದ ಪ್ರಕಾರ 2018ರವರೆಗೆ ಯು ಎ ಇ, ಅಮೇರಿಕಾ, ಕೆನಡಾ ಮತ್ತು ಥೈಲ್ಯಾಂಡ್, ಸೌತ್ ಆಫ್ರಿಕಾ ದೇಶಗಳಿಂದ ಅತಿ ಹೆಚ್ಚು ಹಸ್ತಾಂತರಗಳು ಭಾರತ ದೇಶಕ್ಕೆ ನಡೆದಿವೆ. ಇನ್ನು ಉಳಿದ ರಾಷ್ಟ್ರಗಳಿಂದ ನಮಗೆ ಹಸ್ತಾಂತರ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ ಅನ್ನೋಂಥದ್ದು ಅಂಕಿಅಂಶಗಳನ್ನು ಅವ್ರು ನೀಡಿದ್ದಾರೆ. ಒಂದು ಮತ್ತೊಂದು ಬಹಳವಾದ ಮಹತ್ವದ ಅಂಕಿಅಂಶ ಅವ್ರು ಕೊಟ್ಟಿರೋದೇನೆಂದರೆ, ಬೇರೆ ದೇಶದಿಂದ ಇಲ್ಲಿವರೆಗೆ ನಮಗೆ ಹಸ್ತಾಂತರ ಆಗಿರುವಂಥವ್ರಲ್ಲಿ ಬಹಳ ಮುಖ್ಯವಾಗಿ ಏನಂದರೆ, ಕೊಲೆ ಮತ್ತು ಇಂಥ ಆರೋಪಗಳ ಅಪರಾಧಗಳನ್ನು ಮಾಡಿದಂಥ ಜನಗಳು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಹಸ್ತಾಂತರ ಆಗಿದ್ದಾರೆ. ಆದರೆ ಆರ್ಥಿಕ ಅಪರಾಧಗಳನ್ನು ಮಾಡಿದಂಥ, ಬ್ಯಾಂಕ್ಗಳಿಗೆ ಮೋಸ ಮಾಡಿದಂಥ, ಹಣ ಲೂಟಿ ಮಾಡಿದಂಥ ಭಾಳ ಬುದ್ಧಿವಂತ ಜನರು ಯಾರಾದರೂ ಹೊರಗಡೆ ಹೋಗಿದರೆ ಅಂಥವ್ರನ್ನ ಹಸ್ತಾಂತರ ಮಾಡ್ಕೊಳ್ಳೋದ್ರಲ್ಲಿ ಭಾರತ ಸರ್ಕಾರ ಬಹಳ 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 ಹಿಂದಿದೆ ಅನ್ನುವಂಥದ್ದನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಇದು ಹಣ ಉಳ್ಳವರು ನಮ್ಮ ದೇಶದಲ್ಲೂ ಕೂಡ ಬದುಕೋಬೋದು, ಮತ್ತು ಬೇರೆ ದೇಶಕ್ಕೆ ಹೋದರೂ ಕೂಡ ಹಣ ಉಳ್ಳವರು ಏನಾದರೂ ಮಾಡಿ ಬದುಕೊಳ್ಬೋದು ಅನ್ನುವಂಥದ್ದು ಒಂದು ಸಂದೇಶವನ್ನು ಇದು ನೀಡುತ್ತೆ. ಇದು ಬಹಳ ಕೆಟ್ಟ ಸಂದೇಶ ಇದು. ಇದರಿಂದಾಗಿ ಭಾರತದಲ್ಲಿ ಅಪರಾಧಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಭಾಳ ಆಗ್ತವೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ, ಭಾರತದಲ್ಲಿ ಭಾರತ ಮತ್ತು ಬೇರೆ ದೇಶಗಳು ಇರುವಂಥ ಒಪ್ಪಂದಗಳೇನಿದ್ದಾವೆ, ಎಲ್ಲ ದೇಶಗಳೊಂದಿಗೆ ಹಸ್ತಾಂತರ ಒಪ್ಪಂದ ಆಗಬೇಕು. ಅದು ಬಹಳ ಒಳ್ಳೆಯ ಒಪ್ಪಂದ ಆಗಬೇಕು. ಒಪ್ಪಂದದಲ್ಲಿರುವಂಥ ಏನು ಲೂಪ್ಹೋಲ್ಸ್ ಇದ್ದಾವೆ, ಏನು ತಪ್ಪುಗಳಿದ್ದಾವೆ, ಅವನ್ನೆಲ್ಲವನ್ನು ಕೂಡ ತೆಗೆದುಹಾಕೋಬೇಕು. ಮಾನ್ಯ ಜೈಶಂಕರ್ ಅವರು ಎಲ್ಲ ದೇಶಗಳಿಗೆ ನಾವು ವಿಶ್ವಗುರು ಆಗಿದ್ದೀವಿ ಅಂತೇಳಿ ಭಾಷಣ ಮಾಡೋದ್ರ ಜೊತೆಗೆ ಎಲ್ಲ ದೇಶಗಳೊಂದಿಗೆ ಒಂದು ಒಪ್ಪಂದವನ್ನು ಮಾಡೋದ್ರ ಆದ್ಯತೆ ಕೊಡಬೇಕು. ಮತ್ತು ಒಪ್ಪಂದಗಳು ಈಗಾಗಲೇ ಆಗಿರುವಂಥ ಒಪ್ಪಂದಗಳಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಅವನ್ನೆಲ್ಲವನ್ನು ಸರಿಪಡಿಸುವಂಥದ್ದು ಕೆಲಸ ಮಾಡಬೇಕು. ಮತ್ತು ಅದೆಲ್ಲದರ ಜೊತೆಗೆ ಈಗ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಹಸ್ತಾಂತರ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿರುವಂಥ ಜೈಲುಗಳ ಪರಿಸ್ಥಿತಿ, ನಮ್ಮ ದೇಶದಲ್ಲಿರುವಂಥ ಪೊಲೀಸರು ನಡೆಸಿರುವಂಥ ಒಂದು ವ್ಯವಸ್ಥೆ, ಮತ್ತು ನಮ್ಮ ಜೈಲು, ಪೊಲೀಸ್ ಮತ್ತು ನ್ಯಾಯಾಂಗದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ನಂಬಿಕೆ ಏನಿದೆಯಲ್ಲ, ಗ್ರಹಿಕೆ ಏನಿದೆಯಲ್ಲ, ಅದನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅವರ ಸೀನಿಯರ್ ಕಲೀಗಾದಂಥ ಅಮಿತ್ ಶಾ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಒಂದು ವರ್ಷದೊಳಗಡೆ ನಮ್ಮ ಜೈಲಿನ ಪರಿಸ್ಥಿತಿ ಸುಧಾರಣೆ ಮಾಡಿರಿ, ನಮ್ಮ ಪೊಲೀಸ್ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಛವಿ ಏನಿದೆ, ನಮ್ಮ ಒಂದು ಅದು ಒಳ್ಳೆಯ ಒಂದು ವಾತಾವರಣ ಇದೆ ಅನ್ನುವಂಥದ್ದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿದೆ, ಪೊಲೀಸ್ ಕೂಡ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತೆ, ಜೈಲುಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಲಾರದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಸಂದೇಶವನ್ನು ಎಲ್ಲರಿಗೂ ಕೊಡ್ಬೋದಾದಂಥ ಕೆಲಸ ಮಾಡಿ ಅಂತ ಅಮಿತ್ ಶಾ ಅವ್ರಿಗೆ ಹೇಳಿಯೆಲ್ಲ ಮಾಡಿಸಿದರೆ ಆಗ ಮಾತ್ರ ನಾವು ನಮ್ಮ ದೇಶಕ್ಕೆ ಈ ಹೊರಗಡೆ ಪಲಾಯನ ಮಾಡಿರುವಂಥವರು ಸಾವಿರಾರು ಜನ ಈಗಲೂ ಕೂಡ ಭಾರತ ದೇಶದಿಂದ ಹೊರಗಡೆ ಹೋಗ್ತಿದ್ದಾರೆ, ಅದರಲ್ಲಿ ಎಷ್ಟು ಜನ ಅಪರಾಧ ಮಾಡಿ ಹೋಗ್ತಿದ್ದಾರೆ, ಎಷ್ಟು ಜನ ಸುಮ್ಮನೆ ಹೋಗ್ತಿದ್ದಾರೆ ಗೊತ್ತಾಗೋದಿಲ್ಲ. ಅಂಥವರೆಲ್ಲರನ್ನೂ ಕೂಡ ಕರೆತಂದು ಭಾರತ ದೇಶದಲ್ಲಿ, ಭಾರತ ದೇಶ ಒಂದು ಸದೃಢವಾದಂಥ ದೇಶ, ಎಲ್ಲ ನ್ಯಾಯಾಂಗದ ವ್ಯವಸ್ಥೆ ನಮ್ಮಲ್ಲೇನಿದೆ ಸದೃಢವಾಗಿದೆ ಮತ್ತು ಶಕ್ತಿಯುತವಾಗಿದೆ ಅಂಥದ್ದು ಸಂದೇಶವನ್ನು ಎಲ್ಲ ದೇಶಕ್ಕೆ ಕೊಡ್ಬೋದು, ಮತ್ತು ನಮ್ಮ ದೇಶದಲ್ಲಿ ಕೂಡ ಒಂದು ಉತ್ತಮವಾದಂಥ ಒಂದು ವಾತಾವರಣ ಕಲ್ಪಿಸ್ಬೋದು, ಇಷ್ಟು ಸರ್ಕಾರ ಮಾಡುತ್ತೆ ಅಂತೇಳಿ ಆಶಿಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.